ಪೌರಾಡಳಿತ ಸಚಿವರ ಆಗಮನ, ರಸ್ತೆಗಳಿಗೆ ಪೌಡರ್ ಹಚ್ಚುವ ಕೆಲಸ, ಜನತೆಯ ಆಕ್ರೋಶ. ಸಣ್ಣ ಕೈಗಾರಿಕೆ ಮತ್ತು ಪೌರಾಡಳಿತ ಸಚಿವ ಎಂಟಿಬಿ ನಾಗರಾಜ್ ಬರುತ್ತಾರೆ ಎನ್ನುವ ಉದ್ದೇಶದಿಂದ ಗಂಗಾವತಿ ನಗರದಲ್ಲಿರುವ ಭಾರೀ ಪ್ರಮಾಣದ ಮತ್ತು ಅಲ್ಪ ಪ್ರಮಾಣದ ಗುಂಡಿಗಳನ್ನು ಬಿಂಚಿ ಪೌಡರ್ ಹಾಕಿ ಅದರ ಮೇಲೆ ಮರಂ ಹಾಕುವ ಕಾರ್ಯವನ್ನು ಮಾಡುತ್ತಿರುವುದು ಸರಿಯಾದ ರೀತಿಯ ಕಾಮಗಾರಿಯಲ್ಲ ಎಂದು ಗಂಗಾವತಿಯ ಜನರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸೋಮವಾರದಂದು ಪೌರಾಡಳಿತ ಸಚಿವ ಎಂಟಿಬಿ ನಾಗರಾಜ್ ನೂತನ ನಗರಸಭೆಯ ಕಟ್ಟಡ ಉದ್ಘಾಟನೆ ಹಾಗೂ ಶ್ರೀ ಕನಕದಾಸರ ಪುತ್ಥಳಿ ಪ್ರತಿಷ್ಠಾಪನೆಗೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ನಗರಸಭೆ ಇದ್ದಕ್ಕಿದ್ದಂತೆ ಶುಕ್ರವಾರ ಹಾಗೂ ಶನಿವಾರದಂದು ಕಾಮಗಾರಿ ನಿರ್ಮಾಣಕ್ಕೆ ಮುಂದಾಗಿರುವುದು ಗಮನಿಸಿದರೆ ಸಚಿವರಿಗೆ ಕಣ್ಣಿಗೆ ಮಣ್ಣು ಎರಚುವ ತಂತ್ರ ಎಂದು ಉತ್ತರ ಕರ್ನಾಟಕ ಯುವ ವೇದಿಕೆ ರಾಜ್ಯಾಧ್ಯಕ್ಷ ರಮೇಶ್ ನಾಯಕ್ ಜೋಗಿನ್ ಹಾಗೂ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ವರ ಗಂಭೀರ ಆರೋಪ ಮಾಡಿದ್ದಾರೆ. ಕಳೆದ 5 ವರ್ಷಗಳಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರ ಇದ್ದರೂ ಸಹ ಯಾವುದೇ ಕಾಮಗಾರಿಯ ಡಾಂಬರೀಕರಣ ಆಗಲಿ ರಸ್ತೆಯ ಮೇಲೆ ಇರುವ ಗುಂಡಿಗಳನ್ನು ಮುಚ್ಚದೇ ಇರುವುದು 2023 ಚುನಾವಣೆ ಸಮೀಪಿಸುತ್ತಿದ್ದಂತೆಯೇ ಅಲ್ಲಲ್ಲಿ ರಸ್ತೆಯ ಮೇಲೆ ಗುಂಡಿಗಳಿಗೆ ತೇಪೆ ಹಚ್ಚುವ ಕೆಲಸ ಮಾಡುತ್ತಿರುವುದು ಸರ್ಕಾರದ ನಡೆ ಸರಿಯಲ್ಲ ಎಂದು ಗಂಗಾವತಿ ನಗರದ ಇಂದಿರಾನಗರ ವೃತ್ತದಲ್ಲಿರುವ ಜನರಿಗೆ ಇದು ಒಂದು ನಗೆ ಪಾಠವಾಗಿದೆ. ಮತ್ತು 2018 ಚುನಾವಣೆಯಲ್ಲಿ ಗೆದ್ದ ಗಂಗಾವತಿ ಶಾಸಕರು ಇದುವರೆಗೂ ನಗರದ ಯಾವುದೇ ಒಂದು ವಾರ್ಡ್ಗೆ ಭೇಟಿ ಸಹ ನೀಡಿಲ್ಲ. ಆದ್ದರಿಂದ ನಾವು 2023 ಚುನಾವಣೆಯಲ್ಲಿ ಬಿಜೆಪಿಯನ್ನು ಸೋಲಿಸುತ್ತೇವೆ, ನಮಗೆ ಸಮರ್ಥನಾದ ನಾಯಕನನ್ನು ನಾವು ವಿಧಾನಸಭೆಗೆ ಕಳುಹಿಸುತ್ತೇವೆ ಎಂದು ಅಲ್ಲಲ್ಲಿ ಜನರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ.